नमस्ते, ईजी आयुर्वेद के स्वागत। नानु डॉक्टर सुदर्शन। इंदिन प्रश्ने, विरेचन चिकित्से निगदित प्रमाण किंत कड़ी बारी मल विसर्जन ऐन विरेचन पंचकर्म चिकित्से देहदिंद उल्बणगोंड पित्तदोषवन्नु होरहाकलु चिकित्सेयन्नु नडेसलागुत्तदे। पित्तवृद्धियिंद उंटागुव समस्येगळाद मलबद्धतेयिंद कूडिद मूलव्याधि, रक्तहीनते, वासियागद गायगळु, हुण्णु, बावु, कामाले, यकृतिन रोग, स्प्लीनोमेगाली, दीर्घकालद ज्वर, असैटिस, विषदिंद उंटागुव तोंदरेगळु, कण्णिन अस्वस्थतेगळु, गौट, मूगिन रक्तस्राव, नोविनिंद कूडिद मूत्र विसर्जने, मलबद्धते, चर्म रोगगळु, जठरदुरित इत्यादि तोंदरेगळल्ली विरेचन चिकित्सेयु निर्देशिसल्पडुत्तदे। विरेचन चिकित्सेयल्ली दूषित पित्तदोषवन्नु होरहाकलु औषधगळन्नु नीडुव मूलक मलविसर्जनेयन्नु प्रचोदिसलागुत्तदे। एष्टु बारी मलविसर्जनेयागुत्तदे एन्नुवुदु चिकित्सेय परिणामकारित्वन्नु निर्णयिसुव मानदंडगळल्ली ओंदागिदे। हीनशुद्धि, ಹೀನ ಎಂದರೆ ಕಡಿಮೆ ಎಂದರ್ಥ, ಶುದ್ಧಿ ಎಂದರೆ ಶುದ್ಧೀಕರಿಸುವುದು। ಇಲ್ಲಿ ವಿರೇಚನದಿಂದ ಉಂಟಾಗುವ ಶುದ್ಧೀಕರಣವು ಕಡಿಮೆ ಪ್ರಮಾಣದ್ದಾಗಿರುತ್ತದೆ, ಅಂದರೆ 10 ಬಾರಿ ಮಲವಿಸರ್ಜನೆಯಾಗುವುದು ಅಥವಾ 384 ಗ್ರಾಂ ಮಲ ದೇಹದಿಂದ ಹೊರಹಾಕಲ್ಪಡುತ್ತದೆ। ಮಧ್ಯಮ ಶುದ್ಧಿ, ಮಧ್ಯಮ ಎಂದರೆ ಮಧ್ಯಮ ಪ್ರಮಾಣದ, ಇಲ್ಲಿ ವಿರೇಚನದಿಂದ ಮಧ್ಯಮ ಪ್ರಮಾಣದ ಶುದ್ಧೀಕರಣ ಉಂಟಾಗುತ್ತದೆ। 20 ಬಾರಿ ಮಲವಿಸರ್ಜನೆಯಾಗುವುದು ಅಥವಾ 768 ಗ್ರಾಂ ಮಲ ದೇಹದಿಂದ ಹೊರಹಾಕಲ್ಪಡುತ್ತದೆ। ಉತ್ತಮ ಶುದ್ಧಿ, ಉತ್ತಮ ಎಂದರೆ ಶ್ರೇಷ್ಠ ಅಥವಾ ಉತ್ತಮ ಪ್ರಮಾಣದ ಎಂದರ್ಥ। ಇಲ್ಲಿ ವಿರೇಚನದಿಂದ ಉಂಟಾಗುವ ಶುದ್ಧೀಕರಣವನ್ನು ಅತ್ಯುತ್ತಮ ಪ್ರಮಾಣದೆಂದು ಪರಿಗಣಿಸಲಾಗಿದೆ। 30 ಬಾರಿ ಮಲವಿಸರ್ಜನೆಯಾಗುವುದು ಅಥವಾ 1536 ಗ್ರಾಂ ಮಲ ಹೊರಹಾಕಲ್ಪಡುತ್ತದೆ। ವಿರೇಚನವು ಉತ್ತಮ, ಮಧ್ಯಮ ಅಥವಾ ಕಳಪೆ ಎಂದು ನಿರ್ಧರಿಸಲು ಅನೇಕ ಮಾನದಂಡಗಳಲ್ಲಿ ಮಲವಿಸರ್ಜನೆಯ ಸಂಖ್ಯೆಯೂ ಒಂದು। ಎಷ್ಟು ಬಾರಿ ಮಲವಿಸರ್ಜನೆಯಾಗಿದೆ ಎನ್ನುವುದಕ್ಕಿಂತ ರೋಗವನ್ನು ನಿವಾರಿಸುವಲ್ಲಿ ವಿರೇಚನದ ಪರಿಣಾಮ ಎಷ್ಟರ ಮಟ್ಟಿಗೆ ಎಂಬುದು ಮುಖ್ಯವಾಗಿದೆ। ಮಲವಿಸರ್ಜನೆಯ ಪ್ರಮಾಣ ಕಡಿಮೆಯಾದರೆ ವಿರೇಚನ ಚಿಕಿತ್ಸೆಯ ಅವಧಿಯಲ್ಲಿಯೇ ನಿಮ್ಮ ಆಯುರ್ವೇದ ವೈದ್ಯರು ಮಲವಿಸರ್ಜನೆಯನ್ನು ಹೆಚ್ಚಿಸಲು ಪ್ರಬಲ ಔಷಧವನ್ನು ನೀಡುತ್ತಾರೆ। ಆದರೆ ವಿರೇಚನವು ಈಗಾಗಲೇ ಪೂರ್ಣಗೊಂಡಿದ್ದು ಮಲವಿಸರ್ಜನೆಯ ಪ್ರಮಾಣ ಕಡಿಮೆಯಾಗಿದ್ದರೆ ರೋಗಿಯು ಜೀರ್ಣಶಕ್ತಿ ಮತ್ತು ಶರೀರ ಬಲವನ್ನು ಮರಳಿ ಪಡೆದ ನಂತರ ಅಧಿಕ ಪ್ರಮಾಣದ ಅಥವಾ ಪ್ರಬಲ ಔಷಧದೊಂದಿಗೆ ಮತ್ತೊಂದು ವಿರೇಚನಾ ಚಿಕಿತ್ಸೆಯನ್ನು ಯೋಜಿಸಲಾಗುತ್ತದೆ। ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು। ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ।